ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ಸ್ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಸಾಗರ್ ಎಚ್ಎಲ್ ಗೌಡ. ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಂತ ತಿಳಿಸ್ಕೊಡ್ತೀನಿ ಅಂದರೆ, ಈ ರೀತಿ ಒಂದು ಟ್ರೆಂಡಿಂಗ್ ಆ್ಯಟಿಟ್ಯೂಡ್ ವಾಟ್ಸಪ್ ಸ್ಟೇಟಸ್ನ ನೀವು ಕೂಡ ಕ್ರಿಯೇಟ್ ಮಾಡೋದು ಹೇಗೆ? ನಿಮ್ಮ ಒಂದು ನೇಮ್ನ ಇಲ್ಲಿ ನೀವು ನೋಡ್ತಾ ಇರೋದು ರಾಕಿ ಅಂತ ಇದೆಯಲ್ವಾ, ಅಲ್ಲಿಗೆ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡೋದು ಹೇಗೆ, ಈ ರೀತಿ ಒಂದು ಕಲರ್ಫುಲ್ ಎಫೆಕ್ಟ್ನ ಮತ್ತು ಈ ರೀತಿ ಒಂದು ಬ್ಲಿಂಕ್ ಎಫೆಕ್ಟ್ನ ನೀವೆಲ್ಲ ಕೊಡೋದು ಹೇಗೆ ಅನ್ನೋ ಒಂದು ಟ್ರಿಕ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ. ಫ್ರೆಂಡ್ಸ್, ನಾನು ಯೂಸ್ ಮಾಡ್ತಾರೆ ಕೈನ್ಮಾಸ್ಟರ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ನೋಡ್ತಾ ಇರೋದು ಬ್ಯಾಕ್ಗ್ರೌಂಡಲ್ಲಿ ನನ್ನ ಒಂದು ಪಿಕ್ಚರ್ ಮತ್ತು ನನ್ನ ಚಾನಲ್ನ ನೇಮ್ ಮತ್ತು ನನ್ನ ಒಂದು ನೇಮ್ ಎಲ್ಲನೂ ಕೂಡ ಬರ್ತಿದೆ. ಈ ರೀತಿ ನೀವು ಮಾಡ್ಕೊಳ್ಳೋದಕ್ಕೆ ಅಂತಲೂ ಕೂಡ ಒಂದು ವೀಡಿಯೋನ ಮಾಡಿದ್ದೀನಿ. ನಾವು ಆ ಒಂದು ವೀಡಿಯೋನ ನೋಡಿ ಕೂಡ ನೀವು ಕೂಡ ಮಾಡಿಫೈ ಮಾಡ್ಕೊಬೋದು. ಮತ್ತು ಅಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತು 16:9 ರೇಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಮತ್ತು ಬ್ಯಾಕ್ಗ್ರೌಂಡ್ ಅನ್ನೋ ಒಂದು ಫೋಲ್ಡರ್ ನಿಮಗೆ ಸಿಗುತ್ತೆ, ಬ್ಯಾಕ್ಗ್ರೌಂಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಒಂದು ಬ್ಲಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು ಎಷ್ಟು ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಬೋದು, ಬಟ್ ಬ್ಯಾಕ್ಗ್ರೌಂಡ್ ವೀಡಿಯೋ ನಿಮಗೆ 10 ಸೆಕೆಂಡ್ಗೆ ಎಷ್ಟನ್ನೇ ಸಿಗೋದು. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತು ಸ್ಟಾರ್ಟಿಂಗ್ ಲೆಟರ್ನ ನಾನು ಇವಾಗ ಎಂಟರ್ ಮಾಡ್ಕೊತಾ ಇದ್ದೀನಿ, ರಾಕಿ ಅಂತ ಬರೀತೀನಲ್ಲ, ಅದಕ್ಕೋಸ್ಕರ ಒಂದು ಸ್ಟಾರ್ಟಿಂಗ್ ಲೆಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಆ ಒಂದು ಕಲರ್ ಆಫ್ ಲೈಟ್ ಎಫೆಕ್ಟ್ನ ನೀವು ಡೂಪ್ಲಿಕೇಟ್ ಮಾಡಿಕೊಂಡು ಕೂಡ ನೀವು 10 ಸೆಕೆಂಡ್, 20 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಬೋದು. ಮತ್ತು ನೋಡ್ತಾ ಇರೋದು ಫೋನ್ನ ಡಿಸ್ಪ್ಲೇ ಫೋನ್ನ ನಾನು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಎನ್ಲೋರ್ಸ್ ಮಾಡ್ತಾ ಇದ್ದೀನಿ, ಸೆಂಟರ್ ಲೈನ್ ಬರುತ್ತಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಲೆಫ್ಟ್ ಸೈಡ್ಗೆ ತೊಗೊಂಬರ್ಬೇಕಾಗುತ್ತೆ. ಮತ್ತು ಇದನ್ನು ಫೈನಲ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಆನಂತರ ಇವಾಗ ನೀವು ನೋಡ್ತಾ ಇರೋದು ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸೈಜ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಸ್ಟಾರ್ಟಿಂಗ್ ಲೆಟರ್ನ ನೀವು. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. OCKY ಅಲ್ವಾ, ಅದನ್ನು ಸ್ಮಾಲ್ ಲೆಟರ್ ಬರಬೇಕಾಗುತ್ತೆ. ಬಿಗ್ ಲೆಟರ್ ಇದ್ರೆ ಸ್ಮಾಲ್ ಲೆಟರ್ಗೆ ನೀವು ಏನು ಮಾಡೋಕ್ಕಾಗುತ್ತೆ, ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು OCKY ಅಂತ ಟೈಪ್ ಮಾಡಿದ್ದೀನಿ. ನಿಮ್ಮ ನೇಮ್ ನಾನು ಸ್ಟಾರ್ಟಿಂಗ್ ಲೆಟರ್ನ ನೀವು ಬಿಗ್ ಲೆಟರ್ಲ್ಲಿ ಟೈಪ್ ಮಾಡ್ಬಿಟ್ಟು ಲಾಸ್ಟ್ ಲೆಟರ್ನೆಲ್ಲನೂ ಕೂಡ ಸ್ಮಾಲ್ ಲೆಟರ್ಲ್ಲಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕೂಡ ಡಿಸ್ಪ್ಲೇ ಫೋನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಆರ್ ಇರ್ತಲ್ಲ, ಆರ್ ಫೈನಲಲ್ಲಿ ಎಂಡಲ್ಲಿ ನೀವು ತೊಗೊಂಬರ್ಬೇಕಾಗುತ್ತೆ. ಇದನ್ನು ಎಂಡಲ್ಲಿ ತೊಗೊಂಬಂದ್ಬಿಟ್ಟು ಸ್ವಲ್ಪ ಎನ್ಲೋರ್ಸ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಎನ್ಲೋರ್ಸ್ ಮಾಡಿದ ನಂತರ OCKY ಅಂತ ಇರುತ್ತಲ್ಲ, ಇದನ್ನು ಫೈನಲ್ವರೆಗೂ ಸೇಮ್ ಇದನ್ನು ಕೂಡ ನೀವು ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಆನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ನಾನು ಒಂದು PNG ಕೊಟ್ಟಿರ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದು ನಿಮ್ಗೆ ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಇದು ನೋಡ್ತಾ ಇರೋ ರೆಡ್ ಕಲರಲ್ಲಿದೆ, ರೆಡ್ ಕಲರ್ ಇರೋದನ್ನ ವೈಟ್ ಕಲರ್ಗೆ ಕನ್ವರ್ಟ್ ಮಾಡೋದೇ ಅಂತ ತಿಳಿಸ್ಕೊಡ್ತೀನಿ. ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ, ನಿಮ್ಮ ಒಂದು ನೇಮ್ನ ಅಂಡರಲ್ಲಿ ಇದನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಕೂಡ ಫೈನಲ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ನಂತರ ಇದು ಕಲರ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಡ್ಜಸ್ಟ್ಮೆಂಟ್, ಕಾಂಟ್ರಾಸ್ಟ್ನ -100 ಮತ್ತು ಬ್ರೈಟ್ನೆಸ್ನ -100 ಮಾಡಿದ ತಕ್ಷಣ ನೀವು ನೋಡ್ತಾ ಇರೋದು ವೈಟ್ ಕಲರ್ಗೆ ಕನ್ವರ್ಟ್ ಆಗಿದೆ. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು, ನಂತರ ಇವಾಗ ನೀವು ಏನಾಗುತ್ತೆ ಅಂತಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ನಿಮಗೆ ಒಂದು PNG ಕೊಟ್ಟಿರ್ತೀನಿ, ಅದು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಮೀಡಿಯಾ ಫೈಲ್ ಲಿಂಕ್ ಮುಖಾಂತರ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ನಂತರ ಇವಾಗ ನೀವು ನೋಡಿದ್ರೆ ಇದನ್ನು ಸೈಜ್ನ ಸ್ವಲ್ಪ ನೀವು ಸೆಂಟರ್ ಲೈನ್ ಬರುತ್ತಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ನಡೋಕ್ಕಾಗುತ್ತೆ ಅಂದರೆ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಸೈಜ್ನ. ಇವಾಗ ನೀವು ನೋಡ್ತಾ ಇರೋದು ಸೈಜ್ ಇನ್ಕ್ರೀಸ್ ಆಗ್ತಿದೆ, ಇನ್ನೊಂದು ಸ್ವಲ್ಪ ಲೆಫ್ಟ್ ಸೈಡ್ಗೆ ತೊಗೊಂಬರ್ಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಲೆಫ್ಟ್ ಸೈಡ್ಗೆ ಬಂದಿದೆ, ಮತ್ತು ಇದನ್ನು ಫೈನಲ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ನೀವು ನಡೋಕ್ಕಾಗುತ್ತೆ ಇದಕ್ಕೆ ಎಫೆಕ್ಟ್ನ ಕೊಡೋದಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕಲರ್ಫುಲ್ ಎಫೆಕ್ಟ್ ಇರುವಂಥ ಒಂದು ವೀಡಿಯೋನ ನಿಮಗೆ ಕೊಟ್ಟಿರ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಇರುತ್ತಲ್ಲ, ಅದನ್ನು ನೀವು ಎನೇಬಲ್ ಮಾಡಬಾರ್ದು. ಅಲ್ಲಿ PNG ಇರುತ್ತಲ್ಲ, ಒಂದು PNG ಕೊಟ್ಟಿದ್ದೀನಿ ಅಲ್ವಾ, ಆ ಒಂದು PNG ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು PNGನ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಡೊಟೆಡ್ ಲೈನ್ ಕ್ಲಿಕ್ ಮಾಡಿ ಬ್ರಿಂಗ್ ಟು ಫ್ರಂಟ್ ಅಂತ ತೊಗೊಬೇಕಾಗುತ್ತೆ. ಫ್ರಂಟ್ಗೆ ಬರೋ ಥರ ರೀತಿ ಮಾಡಬೇಕಾಗುತ್ತೆ, ಅಂದರೆ ಕಲರ್ ಎಫೆಕ್ಟ್ ಇರುತ್ತಲ್ಲ ಅದು ಬ್ಯಾಕ್ ಸೈಡ್ಗೆ ಹೋಗೋ ರೀತಿ ಮಾಡ್ಕೊಬೇಕಾಗುತ್ತೆ. ನಂತರ ಒಂದು ಕಲರ್ ಸ್ಮೋಕ್ ಎಫೆಕ್ಟ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಬೇಕಾಗುತ್ತೆ. ಎನ್ಲಾರ್ಜ್ ಮಾಡಿದ್ನಲ್ಲಿ ಬ್ಲೆಂಡಿಂಗ್ ಇರುತ್ತಲ್ಲ, ಬ್ಲೆಂಡಿಂಗಲ್ಲಿ ನೀವು ಮಲ್ಟಿಪ್ಲೇನ ನೀವು ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಮತ್ತು ಇದನ್ನು ಎನ್ಲಾರ್ಜ್ ಮಾಡಬೇಕಾಗುತ್ತೆ, ಇನ್ನು ಫುಲ್ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ಬೆರಳಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ, ಬೆರಳಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎನ್ಲಾರ್ಜ್ ಮಾಡ್ಕೊಬೇಕಾಗುತ್ತೆ. ಆರ್ ಅನ್ನೋದ್ರಲ್ಲೂ ಕೂಡ ಲೈಟಿಂಗ್ ಕಲರ್ ಎಫೆಕ್ಟ್ ಬರೋ ರೀತಿ ನೀವು ಮಾಡ್ಕೊಬೇಕಾಗುತ್ತೆ. ನಂತರ ಬಂದಿದ ನಂತರ ನೀವು ನೋಡ್ತಾ ಇರ್ಬೋದು, ಬಂದಿದ ನಂತರ ನೀವು ನೋಡೋಕ್ಕಾಗುತ್ತೆ ಅಂತ ಅಂದರೆ ಸ್ವಲ್ಪ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಡ್ರ್ಯಾಗ್ ಮಾಡಿದ ನಂತರ ಈ ಒಂದು PNG ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಓವರ್ ಆಲ್ ಅನಿಮೇಷನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ಲಿಕ್ಕರ್ ಅಂತ ಇರುತ್ತಲ್ಲ, ಫ್ಲಿಕ್